ಪುಟಾಣಿ ಮಕ್ಕಳೇ ನಿಮ್ಮೆಲ್ಲರಿಗೂ ಕೂಡ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮದ ನಮ್ಮ ಭಾಷಾ ತರಗತಿಗೆ ಸ್ವಾಗತವನ್ನು ಬಯಸ್ತಾ ಈ ದಿನ ನಾವು ಧನ್ಯವಾದ ಹೇಳಿದ ಕೊಕ್ಕರೆ ಅನ್ನುವಂತಹ ಗದ್ಯ ಭಾಗವನ್ನು ಕಲಿಯೋಣ ಮಕ್ಕಳೇ ಸಮಾಜದಲ್ಲಿ ನಾವು ಸಾಕಷ್ಟು ಜನ ವ್ಯಕ್ತಿಗಳನ್ನು ನೋಡ್ತಿರ್ತೀವಿ ಅವರೆಲ್ಲರನ್ನೂ ಕೂಡ ನಾವೇನಂತ ಹೇಳ್ತೀವಿ ಓ ಇವ್ರು ಒಳ್ಳೆಯವರಪ್ಪ ಇವರು ಕೆಟ್ಟವರಪ್ಪ ಅಂತ ಹೇಳ್ತಿರ್ತೀವಿ ಹಾಗಾದ್ರೆ ನಾವು ಅವರಲ್ಲಿ ಒಳ್ಳೆತನ ಕೆಟ್ಟತನ ಹೇಗೆ ಗುರುತಿಸ್ತೀವಿ ಮಕ್ಳೆ ಅವರಲ್ಲಿ ಇರುವಂತಹ ಒಳ್ಳೆಯ ಗುಣಗಳನ್ನು ನಾವು ನೋಡಿ ಅವರು ಮಾಡುವಂತಹ ಕೆಲಸ ಕಾರ್ಯಗಳನ್ನ ನೋಡಿ ನಾವು ಇವರು ಒಳ್ಳೆಯವರು ಇವರು ಕೆಟ್ಟವರು ಅಂತ ಕರಿತೀವಿ ಹಾಗಾದ್ರೆ ಆ ಒಳ್ಳೆಯ ಗುಣಗಳು ಅನ್ನುವಂತಹದನ್ನ ಏನಂತ ಕರಿತೀವಿ ನಾವು ಮಾನವೀಯ ಗುಣಗಳು ಅಥವಾ ಮಾನವೀಯ ಮೌಲ್ಯಗಳು ಅಂತ ಕರಿತೀವಿ ಹಾಗಾದ್ರೆ ನಮ್ಮಲ್ಲಿರಬೇಕಾದಂತಹ ಮಾನವೀಯ ಮೌಲ್ಯಗಳು ಯಾವ್ಯಾವು ನೋಡಿ ಮಕ್ಳ ಪರೋಪಕಾರ ನಾವು ಬೇರೆಯವರಿಗೆ ಉಪಕಾರವನ್ನು ಮಾಡುವಂಥದ್ದನ್ನು ಸಹಾಯ ಮಾಡುವಂಥದ್ದನ್ನು ಪರರಿಗೆ ಉಪಕಾರ ಮಾಡುವಂಥದ್ದನ್ನು ಪರೋಪಕಾರ ಗುಣ ಅಂತ ಕರಿತೀವಿ ಸಹಕಾರ ಸಹಕಾರ ಅಂತಂದರೆ ನಾವು ಎಲ್ಲರೊಂದಿಗೂ ಕೂಡ ಒಗ್ಗಟ್ಟಿನಿಂದ ಹೋಗುವಂಥದ್ದು ಒಬ್ಬರಿಗೆ ಒಬ್ಬರು ಅನುಸರಿಸಿಕೊಂಡು ಹೋಗುವಂಥದ್ದನ್ನು ಸಹಕಾರ ಅನ್ನುವಂಥ ಗುಣ ಅಂತ ಕರಿತೀವಿ ಪ್ರೀತಿ ನಿಮಗೆ ಗೊತ್ತಾಯಿದೆ ನಾವು ಪುಟ್ಟ ಮಕ್ಕಳಿಗೆ ತೋರಿಸ್ತೀವಿ ನಾವು ಸಾಕಿದಂತಹ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವು ಈ ಪ್ರೀತಿಯನ್ನು ತೋರಿಸ್ತಿರ್ತೀವಿ ಕರುಣೆ ತಾಳ್ಮೆ ತಾಳ್ಮೆ ಇರಬೇಕು ನಿಮಗೆ ಅಂತ ಹೇಳ್ತಿರ್ತಾರಲ್ವ ಹಾಗೆ ಸಹನೆ ಅನ್ನುವಂಥ ಗುಣ ಕೂಡ ಇರಬೇಕು ನಿಸ್ವಾರ್ಥತೆ ಸ್ವಾರ್ಥಿ ನಿಸ್ವಾರ್ಥಿ ನಿಸ್ವಾರ್ಥವಾಗಿ ನಾವು ಯಾರಿಗಾದ್ರೂ ಏನಾದರೂ ಸಹಾಯವನ್ನು ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ಪ್ರಮುಖವಾಗಿ ಸಹಾಯ ಅನ್ನುವಂಥ ಗುಣ ಬಂತು ಏನು ಈ ಸಹಾಯ ಅಂತಂದರೆ ಈ ದಿನದ ತರಗತಿಯಲ್ಲಿ ನಾವು ನೋಡ್ತಾ ಹೋಗುವಂಥದ್ದು ಇನ್ನು ಕ್ಷಮಾಗುಣ ಕ್ಷಮಾಗುಣ ಅಂತಂದರೆ ನಾವು ಕ್ಷಮಿಸುವಂತಹ ಯಾರೇನೇ ತಪ್ಪು ಮಾಡಲಿ ಅವರನ್ನು ಕ್ಷಮಿಸುವಂತಹ ಗುಣವನ್ನು ನಾವು ಕ್ಷಮಾಗುಣ ಅಂತ ಕರಿತೀವಿ ಹಾಗಾದರೆ ನೀವು ಶಾಲೆಗಳಲ್ಲಿ ಯಾರಾದರೂ ಏನಾದರೂ ಕೇಳಿದ ತಕ್ಷಣ ಏ ನನ್ನತ್ರ ಇದೆ ಕಣೋ ತಗೋ ಅಂತ ನೀವು ಸಹಾಯ ಮಾಡ್ತೀರಾ ಅದು ಒಂದು ಪೆನ್ಸಿಲ್ ಆಗಿರಬಹುದು ಅಥವಾ ಒಂದು ಪುಸ್ತಕ ಆಗಿರಬಹುದು ಅಥವಾ ಒಂದು ಹಣ ಆಗಿರಬಹುದು ಅಲ್ವ ಮಕ್ಕಳ ಹಾಗಾಗಿ ಇವತ್ತಿನ ದಿನ ನಾವು ಸಹಾಯ ಅನ್ನುವಂತಹ ಮಾನವೀಯ ಮೌಲ್ಯದ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಪಾಠವನ್ನು ಪ್ರಾರಂಭ ಮಾಡುವ ಮೊದಲಿಗೆ ನಿಮಗೆ ಒಂದು ಸಣ್ಣ ಕತೆಯನ್ನು ಹೇಳ್ತೀನಿ ಅದು ಕೂಡ ಸಹಾಯಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ ತಾನೇ ಇಷ್ಟ ಅರಲ್ಲ ಕತೆ ಕೇಳಬೇಕು ಅನ್ನಿಸ್ತಿದೆ ಅಲ್ವಾ ಹೌದು ಮತ್ತು ಹಾಗಾದರೆ ಈಗ ನಾವು ಸಹಾಯ ಯಾವ ರೀತಿ ಸಹಾಯ ಯಾರು ಸಹಾಯ ಮಾಡಿದ್ರು ಯಾರು ಸಹಾಯವನ್ನು ಪಡ್ಕೊಂಡ್ರು ಅನ್ನುವಂಥದ್ದನ್ನು ನಾವು ಈಗ ಒಂದು ಸಣ್ಣ ಕತೆ ಮುಖಾಂತರ ತಿಳ್ಕೊಳ್ತಾ ಹೋಗೋಣ ಹಾಗಾದರೆ ಪ್ರಾರಂಭ ಮಾಡೋಣವೆ ಒಂದು ಊರಿನಲ್ಲಿ ಒಬ್ಬ ರಾಜ ರಾಣಿ ಇರ್ತಾರೆ ಅವ್ರಿಗೆ ಒಂದು ಮುದ್ದಾದ ಮಗು ಕೂಡ ಇರುತ್ತೆ ಈ ರಾಜ ಮತ್ತು ರಾಣಿ ಇವರಿಬ್ಬರು ಕೂಡ ಸುಖವಾಗಿ ಬಾಳ್ತಾ ಇರುವಂತಹ ಸಂದರ್ಭದಲ್ಲಿ ರಾಜನಿಗೆ ಒಂದಷ್ಟು ದಿನಗಳ ಕಾಲ ಅವನು ಸಮುದ್ರದ ಆಚೆ ಇರುವಂತಹ ಒಂದು ಪ್ರದೇಶಕ್ಕೆ ಹೋಗಬೇಕಾದಂತಹ ಸಂದರ್ಭ ಒದಗಿ ಬರುತ್ತೆ ಆ ಸಂದರ್ಭದಲ್ಲಿ ಮಾಡ್ತಾನೆ ತನ್ನ ಹೆಂಡತಿಯನ್ನು ಕರೆದು ನೋಡು ಆರು ತಿಂಗಳಿಗೆ ಆಗುವಷ್ಟು ದವಸ ಧಾನ್ಯವನ್ನು ಇಲ್ಲೇ ಇಟ್ಟಿದ್ದೇನೆ ನೀನು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಬೇಡ ನಿನ್ನನ್ನು ಮುಗಿಸುವಂತಹ ಅಂದರೆ ನಿನ್ನನ್ನು ಕೊಲ್ಲಬೇಕೆನ್ನುವಂತಹ ಯೋಚನೆಯಲ್ಲಿ ಬಹುಶಃ ಯಾರಾದರೂ ಇರಬಹುದು ಹಾಗಾಗಿ ನೀನೇನು ಮಾಡು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಬೇಡ ಅಂತ ರಾಜ ರಾಣಿಗೆ ಹೇಳಿಬಿಟ್ಟು ಆತ ತನ್ನ ಪ್ರವಾಸವನ್ನು ಪ್ರಾರಂಭ ಮಾಡ್ತಾನೆ ಈ ವಿಚಾರವನ್ನು ತಿಳ್ಕೊಂಡಂತಹ ಆ ರಾಣಿಯ ಹಿರಿಯ ಅಕ್ಕಂದಿರಿಬ್ಬರು ಇರ್ತಾರೆ ಆ ಅಕ್ಕಂದಿರಿಬ್ರು ಏನು ಮಾಡ್ತಾರೆ ಅಂದರೆ ಹೇಗಾದರೂ ಮಾಡಿ ತಂಗಿಯ ಸಂತೋಷವನ್ನು ಹಾಳು ಮಾಡಬೇಕು ಹಾಗೆಯೇ ಇವಳನ್ನು ಸಾಯಿಸಿದ ನಂತರ ಇವಳ ರಾಜ ಏನಿದಾನೆ ಆ ರಾಜನನ್ನು ನಾವೇ ನೋಡ್ಕೊಳ್ಳೋಣ ಸಂಪತ್ತು ನಮ್ಮದಾಗತ್ತೆ ಅಂತ ಇವರು ಒಂದು ಯೋಚನೆಯನ್ನು ಮಾಡ್ತಾರೆ ಹಾಗೆಯೇ ಒಂದು ಉಪಾಯವನ್ನು ಕೂಡ ಹುಡುಕ್ತಾರೆ ಏನಪ್ಪಾ ಉಪಾಯ ಅಂತಂದ್ರೆ ಇವರಿಬ್ರು ಕೂಡ ತನ್ನ ತಂಗಿಯ ಬಳಿ ಹೋಗ್ತಾರೆ ತಂಗಿಯ ಬಳಿ ಹೋಗಿ ಹೇಳ್ತಾರೆ ನಾವು ಹೊರಗಡೆ ಸುತ್ತಾಡಕ್ಕೆ ಹೋಗೋಣ ಬರ್ತೀಯ ಅಂತ ಇಲ್ಲಪ್ಪ ನನ್ನ ರಾಜ ಹೇಳಿದಾನೆ ನನ್ ಯಾವುದೇ ಕಾರಣಕ್ಕೂ ಎಲ್ಲೂ ಬರಲ್ಲ ಅಂತ ತಂಗಿ ಹೇಳ್ತಾಳೆ ಆಗೇನ್ ಮಾಡ್ತಾರೆ ಕರೆಯದೇನೇನೆ ಅಕ್ಕಂದ್ರಿಬ್ರೂ ಕೂಡ ತಂಗಿಯನ್ನ ಕರೆಯದೇನೇನೆ ಸಮುದ್ರ ತೀರದಲ್ಲಿ ಉಯ್ಯಾಲೆ ಆಡ್ಲಿಕ್ಕೆ ಹೋಗ್ತಾರೆ ಈ ರೀತಿ ಹೋದಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ತಿಳ್ಕೊಂಡಂತಹ ರಾಣಿ ಏನು ಮಾಡ್ತಾಳೆ ತನ್ನ ಅಕ್ಕಂದರ ಜೊತೆ ತಾನೂ ಕೂಡ ಉಯ್ಯಾಲೆಯನ್ನ ಆಡಬೇಕು ಅಂತ ಮಗುವನ್ನು ಕರೆದುಕೊಂಡು ಹೋಗ್ತಾಳೆ ಇದೇ ಸಂದರ್ಭವನ್ನು ಕಾಯುತ್ತಿದ್ದಂತಹ ಅಕ್ಕಂದ್ರಿಬ್ಬರು ಏನು ಮಾಡ್ತಾರೆ ರಾಣಿಯನ್ನು ಆ ಒಂದು ಉಯ್ಯಾಲೆಯಲ್ಲಿ ಜೋರಾಗಿ ಮಗುವಿನ ಸಮೇತ ತೂಗುತ್ತಾರೆ ತೂಗಿದಂತಹ ಕ್ಷಣಕ್ಕೆ ಏನಾಗುತ್ತೆ ಅಂತಂದರೆ ಆ ರಾಣಿ ಮತ್ತು ಮಗು ಇಬ್ರು ಕೂಡ ಸಮುದ್ರದಲ್ಲಿ ಬಿದ್ದು ಹೋಗ್ಬಿಡ್ತಾರೆ ಆಗ ಏನ್ ಮಾಡುತ್ತೆ ಅಂದ್ರೆ ಆ ಮಗು ಮತ್ತು ರಾಣಿ ಇಬ್ರು ಬಿದ್ದಂತಹದ್ದನ್ನ ತಿಳಿದಂತಹ ಕೊಕ್ಕರೆಗಳು ಆ ಒಂದು ಮಗು ಮತ್ತು ತಾಯಿಯನ್ನ ರಕ್ಷಣೆ ಮಾಡಿ ತನ್ನದೇ ದ್ವೀಪದಲ್ಲಿ ಸಾಕಿ ಸಲಹಿ ತನ್ನ ಪೋಷಣೆಯನ್ನ ಮಾಡ್ತಿರ್ತಾರೆ ಅದಾದ ನಂತರ ಕೆಲವು ದಿನಗಳ ನಂತರ ಈ ಕೊಕ್ಕರೆಯ ದ್ವೀಪದಲ್ಲೇನೆ ರಾಣಿ ಮತ್ತು ಮಗು ಇಬ್ರು ಕೂಡ ಇರ್ತಾರೆ ಸಂತೋಷವಾಗಿ ಹಾಗೇನೆ ಹಡಗಿನಲ್ಲಿ ಬಂದಂತಹ ರಾಜ ಏನ್ಮಾಡ್ತಾನೆ ಎಲ್ಲೋ ನನ್ನ ಹೆಂಡತಿಯ ಧ್ವನಿ ಕೇಳಿಸ್ತಿದೆಯಲ್ವಾ ಅಂತ ಹೇಳಿಬಿಟ್ಟು ಆತ ನೋಡ್ತಾನೆ ಆ ರಾಣಿ ಮತ್ತು ಮಗು ಇರುವುದು ಗೊತ್ತಾಗತ್ತೆ ಹಾಗಾಗಿ ಅಲ್ಲಿಗೆ ಬಂದು ಕೊಕ್ಕರೆಯ ದ್ವೀಪದಲ್ಲಿ ನಡೆದ ಎಲ್ಲ ವಿಚಾರವನ್ನು ತಿಳಿದುಕೊಳ್ತಾನೆ ಆಗ ರಾಜ ಮೀನುಗಳನ್ನು ಹಿಡಿದು ಆ ಕೊಕ್ಕರೆಗೆ ದ್ವೀಪದಲ್ಲಿ ಸಾಕಷ್ಟು ಮೀನುಗಳನ್ನು ಕೊಟ್ಟು ಉಪಕಾರ ಮಾಡಿದ್ದಕ್ಕಾಗಿ ಧನ್ಯವಾದ ನಿನ್ನ ಸಹಾಯ ನಾನು ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ತನ್ನ ರಾಣಿಯನ್ನು ಇದೇ ಹಡಗಿನಲ್ಲಿ ಕರೆದುಕೊಂಡು ಅಂತಃಪುರಕ್ಕೆ ಬರ್ತಾನೆ ಈ ವಿಚಾರವನ್ನು ತಿಳಿದಂತಹ ಅಕ್ಕಂದರಿಬ್ಬರು ಏನು ಮಾಡ್ತಾರೆ ಇವರಿಗೆ ವಿಚಾರ ಗೊತ್ತಿರಲ್ವಲ್ಲ ಓ ರಾಜ ಬಂದ ನಾವು ಅವನನ್ನು ಚೆನ್ನಾಗಿ ನೋಡ್ಕೊಳ್ಳೋಣ ನಮ್ಮದೇ ರಾಜ್ಯ ಇನ್ನು ಮುಂದೆ ಅಂತ ಹೇಳಿಬಿಟ್ಟು ಸಂತೋಷವಾಗಿ ರಾಜನನ್ನು ಆಹ್ವಾನಿಸಲು ಬರ್ತಾರೆ ಆರತಿಯನ್ನು ಬೆಳಗೋದಿಕ್ಕೆ ಆ ಸಂದರ್ಭದಲ್ಲಿ ಅತ್ಯಾಶ್ಚರ್ಯಕರವಾಗಿ ತನ್ನ ಹೆಂಡತಿ ಮತ್ತು ಮಗುವನ್ನು ರಾಜ ಇವರಿಗೆ ಆಶ್ಚರ್ಯವಾಗಿ ತೋರಿಸ್ತಾನೆ ಆ ಆಶ್ಚರ್ಯವನ್ನು ತಡೆಯಲಾರದೆ ಇವರು ತಮ್ಮಪ್ಪನ್ನು ಒಪ್ಕೊಳ್ತಾರೆ ಹಾಗಾಗಿ ಕೋಪಗೊಂಡಂತಹ ರಾಜ ಏನು ಮಾಡ್ತಾನೆ ಆ ಇಬ್ಬರು ಅಕ್ಕಂದರನ್ನು ಅಂತಃಪುರದಿಂದ ಹೊರಗೆ ತಳ್ಳಿ ತನ್ನ ರಾಣಿಯ ಜೊತೆ ಮತ್ತು ಮಗುವಿನ ಜೊತೆ ಸಂತೋಷವಾಗಿ ಜೀವನವನ್ನು ಮಾಡ್ತಿರ್ತಾನೆ ಇಲ್ಲಿ ಕೊಕ್ಕರೆ ಮಾಡಿದಂತಹ ಸಹಾಯಕ್ಕೆ ರಾಜ ಏನು ಮಾಡ್ತಾನೆ ಮೀನುಗಳನ್ನು ಆ ಕೊಕ್ಕರೆಗೆ ಪ್ರತ್ಯುಪಕಾರವಾಗಿ ನೀಡಿ ಧನ್ಯವಾದವನ್ನು ಹೇಳಿ ಮರಳಿ ತನ್ನ ರಾಜ್ಯಕ್ಕೆ ಬರುವಂತಹದ್ದು ಮಕ್ಕಳೇ ಈ ಸಣ್ಣ ಕತೆ ಬರೆದಂತಹವ್ರು ಯಾರು ಆ ನಂತರ ನಿಮಗೆ ತಿಳಿಸ್ತೇನೆ ನಾನು ಇದೀಗ ನಮ್ಮ ಈ ಧನ್ಯವಾದ ಹೇಳಿದ ಕೊಕ್ಕರೆ ಅನ್ನುವಂತಹ ಪಾಠವನ್ನು ಪ್ರಾರಂಭಿಸೋಣ ನಾವು ದಿನನಿತ್ಯದ ಜೀವನದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇರ್ತೀವಿ ನಮ್ಮ ಕಣ್ಣಲ್ಲಿ ಕೆಲವು ಕೆಲಸಗಳನ್ನು ನೋಡ್ತಾ ಇರ್ತೀವಿ ಅಲ್ಲೇ ನಾವೇನು ಮಾಡ್ತೀವಿ ಇದು ಸರಿ ಇದೆ ಇದು ತಪ್ಪಿದೆ ಅಂತ ನಮ್ಮಷ್ಟಕ್ಕೆ ನಾವೇ ಚರ್ಚೆ ಮಾಡ್ತಿರ್ತೀವಿ ಸ್ನೇಹಿತರೊಂದಿಗೆ ಚರ್ಚೆ ಮಾಡ್ತಿರ್ತೀವಿ ವಾದವನ್ನು ಮಾಡ್ತಿರ್ತೀವಿ ನೋಡಿ ಮಕ್ಕಳ ಇಲ್ಲಿ ಒಂದು ಕಡೆ ನೀವೇ ಅಂದ್ಕೊಳ್ಳಿ ಶಾಲೆಯೇ ಹೋಗ್ತಾ ಇದ್ದೀರಾ ಮನೆಗೆ ಮರಳ್ತಾ ಇದ್ದೀರಾ ಆ ಸಂದರ್ಭದಲ್ಲಿ ನಲ್ಲಿಯಲ್ಲಿ ನೀರು ವ್ಯರ್ಥವಾಗಿ ಪೋಲಾಗ್ತಾ ಇರೋದನ್ನು ಇರೋದನ್ನ ನೋಡ್ತೀರಾ ಆಗ ತಕ್ಷಣ ನೀವೇನು ಮಾಡ್ತೀರಿ ಅದನ್ನು ತಿರುಗಿಸಿ ಆ ನಲ್ಲಿಯ ನೀರನ್ನು ಅಲ್ಲಿ ಏನೇನೆ ಪೋಲಾಗದ ರೀತಿಯಲ್ಲಿ ನೋಡ್ಕೊಳ್ತೀರಾ ಹಾಳಾಗದ ರೀತಿಯಲ್ಲಿ ನೋಡ್ಕೊಳ್ತೀರಾ ಯಾಕೆ ಅಂತಂದರೆ ನೀರು ಅತ್ಯಂತ ಅಮೂಲ್ಯವಾದದ್ದು ಅಂತಂದ್ರೆ ನೀರು ಅನ್ನುವಂಥದ್ದು ನಮ್ಮ ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಹಾಗೇನೇ ಅದು ಮರುಕಳಿಸಬೇಕಾದರೆ ನಾವು ನೀರನ್ನು ರಕ್ಷಣೆ ಮಾಡಬೇಕಾಗಿರತ್ತೆ ನೀವು ಯಾವತ್ತಾದ್ರೂ ಈ ಥರ ಮಾಡಿದ್ದೀರಾ ಮಕ್ಕಳೇ ನೆನಪಾಗ್ತಿದೆಯಾ ಹೌದು ನೀರನ್ನು ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಧರ್ಮ ಮುಂದಿನ ಚಿತ್ರವನ್ನು ನೋಡೋಣ ಇದು ಬಹುಶಃ ನಿಮಗೆ ಎಲ್ಲರಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ಆರು ತಿಂಗಳಿಂದ ಏನಾಗ್ಬಿಟ್ಟಿದೆ ಕೋವಿದ್ ಹತ್ತೊಂಬತ್ತರ ಒಂದು ಭಯ ನಮ್ಮನ್ನು ಸುತ್ತು ಆವರಿಸಿಬಿಟ್ಟಿರುವಂಥದ್ದು ಅಲ್ವ ಮಕ್ಕಳೇ ನೋಡಿ ಊಟವನ್ನು ಮಾಡಬೇಕಾದ್ರೆ ಅಥವಾ ಪ್ರತಿ ಒಂದು ಗಂಟೆಗೆ ಒಮ್ಮೆ ನಾವು ಏನು ಮಾಡ್ತಿರಬೇಕು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಸ್ಯಾನಿಟೈಸರ್ ಬಳಸಬೇಕು ಮನೆಯಲ್ಲೇ ಇದ್ದದ್ದಾದರೆ ಸಾಬೂನಿನ ಮುಖಾಂತರ ಚೆನ್ನಾಗಿ ತೊಳೆಯಬೇಕು ಶುಚಿತ್ವವನ್ನು ಕಾಪಾಡ್ಕೋಬೇಕಾಗಿದೆ ನೋಡಿ ಸ್ವಚ್ಛತೆಗೆ ನಾವು ಆದ್ಯತೆಯನ್ನು ನೀಡಬೇಕು ಇದು ಕೂಡ ದಿನಚರಿಯಲ್ಲಿ ದಿನನಿತ್ಯ ಜೀವನದ ಒಂದು ಭಾಗ ಆಗಿರುವಂಥದ್ದು ಮುಂದಿನ ಚಿತ್ರ ನಮ್ಮ ಸುತ್ತಮುತ್ತಲ ನಾವು ನೋಡ್ತಿರ್ತೀವಿ ಅಥವಾ ಇತ್ತೀಚಿನ ದಿನಗಳಲ್ಲಿ ಹಸಿ ಕಸ ಮತ್ತು ಒಣಕಸವನ್ನ ಬೇರ್ಪಡಿಸಿ ತೆಗೆದುಕೊಂಡು ಹೋಗ್ತಾ ಇರುವಂತಹದ್ದನ್ನ ನೀವು ನೋಡ್ತಿರ್ತೀರಿ ನೋಡಿ ಕಸವನ್ನು ಹೇಗೆ ಒಂದು ಕಡೆ ಚಲ್ಲಾಪಿಲ್ಲಿಯಾಗಿ ಪಿಲ್ಲಿಯಾಗಿ ಹಾಕಿರುವಂತಹದ್ದು ಇದು ನಾವು ಮಾಡುವಂತಹದ್ದಲ್ಲ ಹಾಗಾಗಿ ನಾವೇನ್ ಮಾಡಬೇಕು ಕಸವನ್ನು ಒಂದು ಕಡೆ ಹಸಿ ಕಸ ಅಥವಾ ಕಸವನ್ನಾಗಿ ನಾವು ಅದನ್ನ ಬೇರ್ಪಡಿಸುವಂತಹದ್ದು ಅಥವಾ ಶಾಲೆಗಳಲ್ಲೂ ಕೂಡ ನಾವು ಬಳಸುವಂತಹ ವ್ಯರ್ಥ ಅಥವಾ ತ್ಯಾಜ್ಯ ಏನಿದೆ ಅದನ್ನು ನಾವು ಒಂದು ಕಡೆ ತ್ಯಾಜ್ಯದ ನಿರ್ವಹಣೆಯನ್ನು ನಾವು ಮಾಡಬೇಕಾಗುತ್ತೆ ನೋಡಿ ಸೂಕ್ತ ಕಸದ ನಿರ್ವಹಣೆ ನಾವು ಮಾಡಬೇಕಾಗಿದೆ ಇನ್ನು ನಾವು ಗದ್ಯದ ವಿಚಾರವನ್ನು ನೋಡೋದಾದರೆ ಧನ್ಯವಾದ ಹೇಳಿದ ಕೊಕ್ಕರೆ ಅನ್ನುವಂತಹ ಈ ಗದ್ಯವನ್ನು ಬರೆದಂಥವರು ಡಾಕ್ಟರ್ ಅನುಪಮಾ ನಿರಂಜನ ಅವರು ಇವರ ಜನನ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕು ಮೇ ಹದಿನೇಳರಂದು ತೀರ್ಥಹಳ್ಳಿಯಲ್ಲಿ ಜನಿಸಿರುವಂಥದ್ದು ಇವರ ಮೊದಲ ಹೆಸರು ವೆಂಕಟಲಕ್ಷ್ಮಿ ಇವರು ವೈದ್ಯಕೀಯ ಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೊಡುಗೆಗಳನ್ನು ನೀಡಿರುತ್ತಾರೆ ಇವರು ಬರೆದಂಥ ಕೃತಿಗಳು ಯಾವುದು ಅಂತಂದರೆ ಕೇಳು ಕಿಶೋರಿ ತಾಯಿ ಮಗು ಅನಂತಗೀತ ಶ್ವೇತಾಂಬರಿ ಹಿಮದಹು ಆಳ ದಿಟ್ಟೆ ಇತ್ಯಾದಿ ಇದು ಇವರು ಬರೆದಂತಹ ಕೃತಿಗಳು ಇವರು ವೈದ್ಯರಾಗಿ ಸೇವೆಯನ್ನ ಸಲ್ಲಿಸುತ್ತಾ ತಾಯಿ ಮತ್ತು ಮಗುವಿನ ಆರೈಕೆಯ ಬಗ್ಗೆ ಸಾಕಷ್ಟು ಕೃತಿಗಳನ್ನ ಇವರು ಬರೆದಿರುವಂತಹದ್ದು ಇವರಿಗೆ ಸಂದಂತ ಪ್ರಶಸ್ತಿಗಳನ್ನ ನೋಡೋದಾದ್ರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಅಷ್ಟೇ ಅಲ್ಲದೆ ಇವರು ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಹಾಗೇನೆ ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಹ ವಹಿಸಿರ್ತಾರೆ ಒಮ್ಮೆ ಇವರ ಪತಿ ನಿರಂಜನ ಅವರು ಹೇಳ್ತಾರೆ ನಿನಗೆ ಮಕ್ಕಳನ್ನ ಕಂಡ್ರೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ನೀನು ದಿನಕ್ಕೊಂದು ಮಕ್ಕಳ ಕತೆ ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ದಿನಕ್ಕೊಂದು ಕತೆಯನ್ನು ಮಕ್ಕಳು ಓದುವ ಸಲುವಾಗಿ ಬರೀತಿದೆಯಾ ಯಾಕೆ ನೀನು ಮುನ್ನೂರ ಅರವತ್ತೈದು ಕತೆಗಳನ್ನು ಬರಿಬಾರ್ದು ಅಂತ ಒಂದು ಸಲಹೆಯನ್ನು ನೀಡ್ತಾರೆ ಆ ನಿಟ್ಟಿನಲ್ಲಿ ಅವರೇನು ಮಾಡ್ತಾರೆ ದಿನಕ್ಕೊಂದು ಮಕ್ಕಳ ಕತೆ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಈ ರೀತಿಯಾದಂತಹ ಪುಸ್ತಕಗಳನ್ನು ಅವರು ಬರೆದಿರುವಂಥದ್ದು ಬಹುಶಃ ಇವು ನಿಮ್ಮ ಗ್ರಂಥಾಲಯದಲ್ಲಿ ಸಿಗತ್ತೆ ನೀವು ತೆಗೆದುಕೊಂಡು ಓದಿ ಇದಕ್ಕೂ ಕೂಡ ಅವರು ಹಿಂದೂ ಮಾಸದ ಹೆಸರುಗಳನ್ನು ಇಟ್ಟಿದ್ದಾರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಆಯಾ ತಿಂಗಳಿಗೆ ಹೊಂದುವಂತಹ ಅಂದರೆ ಆಯಾ ತಿಂಗಳ ಒಂದು ಹೆಸರಿನಲ್ಲಿ ಪುಸ್ತಕಗಳನ್ನು ಬರೆದಿರುವಂಥದ್ದು ನೀವು ಕಾಣ್ಬೋದು ಮಕ್ಕಳೇ ನೀವು ನಿಮ್ಮ ಗ್ರಂಥಾಲಯದಲ್ಲಿ ತೆಗೆದುಕೊಂಡು ನೀವು ಇದನ್ನ ಓದಿ ಹಾಗಾದ್ರೆ ಕತೆ ಏನ್ ಹೇಳತ್ತೆ ನೋಡೋಣ ಧನ್ಯವಾದ ಹೇಳಿದ ಕೊಕ್ಕರ ಇಲ್ಲಿ ನಿಮ್ಮ ಪಠ್ಯ ಪುಸ್ತಕವನ್ನ ತೆಗೀರಿ ತೆಗೆದ್ರಿ ಅಂತ ಭಾವಿಸ್ತಾ ಮಕ್ಳೆ ಮೊದಲಿಗೆ ಯಾವ ರೀತಿ ಇದನ್ನ ಅವರು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಗದ್ಯದ ಆಶಯ ಏನು ಅಂತ ನಾವು ತಿಳ್ಕೊತ ಹೋಗುವಣ ಬದುಕು ಬದುಕಲು ಬಿಡು ಇದು ಪ್ರಕೃತಿಯ ಧರ್ಮ ಹೌದಲ್ವಾ ಪ್ರಕೃತಿಯಲ್ಲಿ ಪ್ರಾಣಿಗಳು ಪಕ್ಷಿಗಳು ಅದರೊಟ್ಟಿಗೆ ನಾವು ನಾವು ಬದುಕಬೇಕು ಅದನ್ನು ಬದುಕಲು ಬಿಡಬೇಕು ಹಾಗಾಗಿ ಈ ಒಂದು ಪ್ರಕೃತಿಯ ಧರ್ಮದ ಅನುಸಾರವಾಗಿ ಈ ಒಂದು ಕಥೆಯನ್ನು ಇವರು ಬರೆದಿರುವಂಥದ್ದು ಪರೋಪಕಾರ ಸಹಕಾರ ಪ್ರೀತಿ ಕರುಣೆ ಮಾನವೀಯತೆಯೊಂದಿಗೆ ಮಾನವ ಬದುಕಿದರೆ ಬದುಕು ಅರ್ಥಪೂರ್ಣವಾಗುತ್ತದೆ ಮೂರು ದಿನದ ಬದುಕಿನಲ್ಲಿ ನಾವು ಹೇಗೆ ಬದುಕಬೇಕಂತೆ ಈ ಎಲ್ಲ ಮೌಲ್ಯಗಳ ಗಣಿಗಳಾಗಿ ಉತ್ತಮರಾಗಿ ಬದುಕಬೇಕು ಅನ್ನುವಂಥದ್ದು ಲೇಖಕರ ಆಶಯ ಆಗಿದೆ ಹಾಗಾಗಿ ಒಳ್ಳೆಯತನನೇ ಯಾವತ್ತಿದ್ರೂ ನಮ್ಮನ್ನು ಕಾಪಾಡುತ್ತೆ ಒಳ್ಳೆಯತನವೇ ನಮ್ಮನ್ನು ಕಾಪಾಡುವಂಥದ್ದು ಆ ನಿಟ್ಟಿನಲ್ಲಿ ಅಂತಹ ಕೆಲವು ತತ್ವಗಳನ್ನು ಬಿಂಬಿಸುವಂತಹ ಒಂದು ಮನರಂಜನೀಯ ಕತೆ ನಿಮಗೆ ಇಲ್ಲಿ ಲೇಖಕರು ಉಣಬಡಿಸಿದ್ದಾರೆ ಹಾಗಾದರೆ ಇನ್ನೇಕೆ ತಡ ಕತೆಯನ್ನು ಓದಿಯೇ ಬಿಡೋಣ ಏನಿದೆ ಆ ಕಥೆಯಲ್ಲಿ ಎಂದು ತಿಳಿದುಕೊಂಡ್ಬಿಡೋಣ ಒಂದೂರಿನಲ್ಲಿ ಬಡ ರೈತ ದಂಪತಿಗಳು ಇದ್ದರು ಅವರಿಗೆ ಹರಿ ಎಂಬ ಮಗನು ಇದ್ದನು ಅವನು ಸದ್ಗುಣವುಳ್ಳವನು ಮತ್ತು ಕರುಣಾಳುವು ಆಗಿದ್ದನು ಒಂದು ದಿನ ಅವನು ಕೊಳವೊಂದರ ಬಳಿ ಹೋಗುತ್ತಿದ್ದಾಗ ಹುಲ್ಲಿನ ಮೇಲೆ ಬಿಳಿ ಕೊಕ್ಕರೆಯೊಂದು ಬಿದ್ದಿತ್ತು ಅವನು ಕನಿಕರದಿಂದ ಬಾಗಿ ನೋಡಿದಾಗ ಕೊಕ್ಕರೆಯ ಮೈಯೊಳಗೆ ಚುಚ್ಚಿದ್ದ ಬಾಣವೊಂದು ಕಂಡಿತು ಹರಿಯು ಮೆಲ್ಲನೆ ಆ ಬಾಣವನ್ನು ಹೊರತೆಗೆದನು ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿದನು ಕೊಕ್ಕರೆಯ ನೋವು ಕಡಿಮೆಯಾಯಿತು ಅದು ಆತನಿಗೆ ಮೂರು ಬಾರಿ ತಲೆಬಾಗಿ ನಮಸ್ಕರಿಸಿ ಹೊರಟು ಹೋಯಿತು ಮಕ್ಳೆ ಒಂದೂರಲ್ಲಿ ಒಬ್ಬ ಬಡ ರೈತ ದಂಪತಿಗಳು ಇರುವ ಇರ್ತಾರೆ ಅವರಿಗೆ ಹರಿ ಅನ್ನುವಂತಹ ಒಬ್ಬ ಮಗ ಇರ್ತಾನೆ ಅವನು ಎಂಥವನಪ್ಪ ಅಂದರೆ ತುಂಬ ಕರುಣಾಳುವು ಆಗಿರ್ತಾನೆ ಒಳ್ಳೆಯ ಗುಣವುಳ್ಳವನು ಸದ್ಗುಣ ಸದ್ಗುಣ ಅಂತಂದರೆ ಒಳ್ಳೆಯ ಗುಣಗಳ ಗಣಿಯೇ ಆಗಿರ್ತಾನೆ ಆ ಹರಿ ಅನ್ನುವಂಥ ಅವನೊಮ್ಮೆ ಕೊಳದ ಬಳಿ ಹೋಗ್ತಿರಬೇಕಾದ್ರೆ ಅವನಿಗೆ ಆ ಹುಲ್ಲಿನ ಮೇಲೆ ಕೊಕ್ಕರೆ ಕಾಣಿಸುತ್ತೆ ಆ ಕೊಕ್ಕರೆಗೆ ಏನಾಗಿರುತ್ತೆ ಅಂದರೆ ಒಂದು ಬಾಣ ಚುಚ್ಚಿರುತ್ತೆ ರಕ್ತ ಬರ್ತಿರುತ್ತೆ ಅದನ್ನು ನೋಡಿ ಇವನ್ಗೆ ಅಯ್ಯೋ ಯಾಕಪ್ಪ ಹೀಗಾಗಿ ಹೀಗೆ ಬಿದ್ದಿದೆಯಲ್ವಾ ಕೊಕ್ಕರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದಷ್ಟು ತನಗೆ ತಿಳಿದಂತಹ ಔಷಧಿಯನ್ನ ಹಾಕಿ ರಸಮೂಲಿಕೆ ಅಂದರೆ ತನಗೆ ತಿಳಿದಂತಹ ಕೆಲವು ಔಷಧಿಗಳನ್ನ ಹಾಕಿ ಆ ನೋವನ್ನು ಕಡಿಮೆ ಮಾಡ್ತಾನೆ ಆಗ ಅದು ತನಗೆ ಸಹಾಯ ಮಾಡಿದ ಉಪಕಾರ ಮಾಡಿದ ಹರಿಗೆ ಮೂರು ಸಾರಿ ತಲೆಬಾಗಿ ಅಲ್ಲಿಂದ ಹೊರಟು ಹೋಗುತ್ತೆ ನೋಡಿ ಮಕ್ಕಳು ಬಡ ವೃದ್ಧ ದಂಪತಿಗಳು ಹರಿ ಏನ್ ಮಾಡ್ತಾನೆ ಹರಿ ಈ ಬಾಣವನ್ನ ಚುಚ್ಚಿರುವಂತಹ ಕೊಕ್ಕರೆಯನ್ನ ಕಾಪಾಡಿ ತನ್ನನ್ನು ಆರೈಕೆ ಮಾಡಿ ಅದನ್ನ ಕಳಿಸ್ಕೊಟ್ಟಿರ್ತಾನೆ ಮುಂದೆ ಏನಾಗುತ್ತೆ ನೋಡಿ ದಿನಗಳು ಕಳೆದವು ಹರಿಯು ಕೊಕ್ಕರೆಯ ವಿಷಯವನ್ನೇ ಮರೆತು ಬಿಟ್ಟನು ಒಂದು ದಿನ ಸುಂದರಿಯಾದ ಹುಡುಗಿಯೊಬ್ಬಳು ಅವನಲ್ಲಿಗೆ ಬಂದು ನನಗೆ ತಂದೆ ತಾಯಿ ಇಲ್ಲ ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪನು ಇದ್ದಾನಂತೆ ಅವನನ್ನು ಹುಡುಕ ಹುಡುಕಿಕೊಂಡು ಹೊರಟಿದ್ದೇನೆ ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಇರಲು ಜಾಗ ಕೊಡ್ತೀರಾ ಎಂದು ಕೇಳಿದಳು ನೋಡಿ ಆ ಕೊಕ್ಕರೆಯೇ ಇಲ್ಲಿ ಸುಂದರವಾದ ಹುಡುಗಿಯ ರೂಪವನ್ನು ತಾಳಿ ಅವರ ಮನೆಗೆ ಬಂದು ಇಲ್ಲೇ ನಮ್ಮ ಚಿಕ್ಕಪ್ಪ ಇದ್ದಾನಂತೆ ಆದರೆ ಈಗ ಕತ್ಲಾಗ್ಬಿಟ್ಟಿರೋದ್ರಿಂದ ನಾನು ಹೋಗ್ಲಿಕ್ಕಾಗಲ್ಲ ನನಗಿರ್ಲಿಕ್ಕೊಂದು ಸ್ವಲ್ಪ ಜಾಗವನ್ನು ಕೊಡಿ ಅಂತ ಕೇಳ್ಕೊಳ್ತಾಳು ಆಗ ಏನು ಹೇಳ್ತಾರೆ ಆ ವೃದ್ಧ ಹುಡುಗಿ ರಾತ್ರಿಯ ಅಡುಗೆ ಮಾಡಲು ರೈತನ ವೃದ್ಧ ಹೆಂಡತಿಗೆ ನೆರವಾದಳು ಮನೆಯನ್ನು ಗುಡಿಸಿ ಸಾರಿಸಿ ಚೊಕ್ಕಟ ಮಾಡಿದಳು ಮರುದಿನ ಆ ವೃದ್ಧ ದಂಪತಿಗಳು ಹುಡುಗಿ ನೀನು ನಮ್ಮಲ್ಲೇ ಇದ್ದು ಬಿಡು ನಮ್ಮ ಮಗಳ ಹಾಗೆ ನೋಡ್ಕೊತೇವೆ ಎಂದರು ಹುಡುಗಿ ಒಪ್ಪಿ ಅಲ್ಲಿಯೇ ಉಳಿದಳು ಹರಿಗೆ ಅವಳಲ್ಲಿ ಪ್ರೀತಿ ಹುಟ್ಟಿತು ಈಕೆ ಏನು ಮಾಡ್ತಾಳೆ ಆ ವೃದ್ಧ ದಂಪತಿಗಳ ಆ ಹೆಂಡತಿಗೆ ಏನು ಮಾಡ್ತಾಳೆ ಈಕೆ ಎಲ್ಲ ಕೆಲಸದಲ್ಲೂ ಸಹ ಸಹಾಯವನ್ನು ಮಾಡ್ತಿರ್ತಾಳೆ ಅಡಿಗೆಯನ್ನ ಮಾಡ್ತಾಳೆ ಮನೆಯನ್ನು ಚೊಕ್ಕಟ ಮಾಡ್ತಾಳೆ ತನ್ನ ಮನೆ ಮಗಳ ಹಾಗೇ ಅಲ್ಲಿ ಇದ್ಬಿಡ್ತಾಳೆ ಈ ಸುಂದರ ಹುಡುಗಿ ಆ ಹುಡುಗಿಯನ್ನು ನೋಡಿ ಹರಿಗೂ ಕೂಡ ಹೌದಲ್ವಾ ಇವಳನ್ನು ನಮ್ಮನೆಯಲ್ಲೇ ಇಟ್ಕೊಂಡ್ಬಿಡೋಣ ಅನ್ನುವಂಥ ಒಂದು ಒಲವು ಅವಳ ಮೇಲೆ ಮೂಡಿ ಈ ವರ್ಷ ಮಳೆ ಬಾರದುದರಿಂದ ಕ್ಷಾಮ ಬಂತು ರೈತ ದಂಪತಿಗಳು ಕಷ್ಟದಲ್ಲಿ ತೊಳಲಾಡುತ್ತಿದ್ದಾಗ ಹುಡುಗಿ ಅಂದಳು ಮೂರು ದಿವಸ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿಡಿ ಪೀತಾಂಬರ ನೀವು ನೀವ್ಯಾರು ಒಳಗೆ ಬರಬಾರದು ಊಟವನ್ನು ಬಾಗಿಲ ಬಳಿ ಇಟ್ಟರೆ ರಾತ್ರಿಯ ಹೊತ್ತು ಬಂದು ತಿನ್ಕೋತೇನೆ ಇಲ್ಲಿ ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ರೈ ರೈತನನ್ನು ಕರಿತೀವಿ ಆ ರೈತ ನಂಬಿರುವಂತಹದ್ದು ಮಳೆಯನ್ನು ಮಳೆ ಈಳೆಗೆ ಕಳೆ ಅಂತ ನಾವು ಹೇಳ್ತೀವಿ ಸಮಯಕ್ಕೆ ಮಳೆ ಬಾರದೇ ಇದ್ದಾಗ ರೈತನ ಪಾಡು ಹೇಳತೀರದ್ದು ಅದೇ ರೀತಿ ಈ ವೃದ್ಧ ದಂಪತಿಗಳಿಗೂ ಕೂಡ ಇವರ ಜೀವನ ಸಾಗಿಸೋದು ಬಹಳ ಕಷ್ಟವಾಗ್ಬಿಡ್ತು ಆ ಸಂದರ್ಭದಲ್ಲಿ ಆ ಹುಡುಗಿ ಹೇಳ್ತಾಳೆ ನೀವು ನನ್ನನ್ನು ಒಂದು ಕೊಠಡಿಯ ಒಳಗೆ ಬಿಡಿ ನಾನು ಆ ಕೊಠಡಿಯೊಳಗಡೆನೆ ಇರ್ತೇನೆ ಮೂರು ದಿನ ನನ್ನನ್ನು ಯಾರೂ ನೋಡಲು ಬರಬೇಡಿ ರಾತ್ರಿಯ ಹೊತ್ತು ನನಗಾಗಿ ಬಾಗಿಲ ಬಳಿ ಊಟವನ್ನು ಇಡಿ ಸಾಕು ಅಂತ ಹೇಳ್ತಾಳೆ ನಾನು ಪೀತಾಂಬರವನ್ನು ಅಂದರೆ ರೇಷ್ಮೆಯ ಬಟ್ಟೆಯನ್ನ ನೇಯ್ದು ಕೊಡ್ತೇನೆ ಆ ನಂತರ ನೀವು ಅದನ್ನು ಮಾರಬಹುದು ಅನ್ನುವಂತಹ ಒಂದು ಉಪಾಯವನ್ನು ಆಕೆ ಹೂಡ್ತಾಳೆ ಮೂರು ದಿನಗಳ ಬಳಿಕ ಹುಡುಗಿ ಹೊರ ಬಂದಾಗ ಅವಳ ಕೈಯಲ್ಲಿ ಪೀತಾಂಬರವಿತ್ತು ಇದನ್ನು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಎಂದಳು ಹುಡುಗಿ ಹರಿ ಅದನ್ನು ಮಾರಿ ಬಂದನು ಪೀತಾಂಬರಕ್ಕೆ ನೂರಾರು ವರಹಗಳು ಸಿಕ್ಕಿದವು ಒಂದು ವರ್ಷ ಅವರೆಲ್ಲ ಸುಖವಾಗಿದ್ದರು ಇಲ್ಲಿ ಮೂರು ದಿನಗಳ ಬಳಿಕ ಹುಡುಗಿ ಆ ಕೊಠಡಿಯಿಂದ ಹೊರಗಡೆಗೆ ಬರ್ತಾಳೆ ತನ್ನ ಕೈಯಲ್ಲಿ ಪೀತಾಂಬರವನ್ನ ಹಿಡಿದು ಬರ್ತಾಳೆ ಅದನ್ನು ಶ್ರೀಮಂತ ವರ್ತಕರಿಗೆ ಶ್ರೀಮಂತ ವ್ಯಾಪಾರಿಗಳಿಗೆ ವರ್ತಕರು ಅಂತಂದರೆ ವ್ಯಾಪಾರಿಗಳಿಗೆ ಮಾರಿ ಬನ್ನಿ ನಿಮಗೆ ನೂರಾರು ವರಹಗಳು ವರಹ ಅಂತಂದರೆ ಚಿನ್ನದ ನಾಣ್ಯಗಳು ನೂರಾರು ವರಹಗಳು ನಿಮಗೆ ಸಿಗುತ್ತೆ ನಾವು ಸಂತೋಷವಾಗಿ ವರ್ಷಪೂರ ಆಹಾರವನ್ನು ಸೇವಿಸ್ಲಿಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಡ್ಡಿ ಆಗಲ್ಲ ಅಂತ ಆಕೆ ಹೇಳ್ತಾಳೆ ಮರು ವರ್ಷವು ಶಾಮ ಬಂತು ಮತ್ತೆ ಹುಡುಗಿ ಮೂರು ದಿನ ಯಾರೂ ಒಳಗೆ ಬರಬೇಡಿ ಎಂದು ಹೇಳಿ ಕೊಠಡಿಯ ಬಾಗಿಲು ಹಾಕಿಕೊಂಡಳು ಒಂದು ದಿನ ಕಳೆಯಿತು ಎರಡು ದಿನ ಕಳೆಯಿತು ಹರಿ ಅವಳನ್ನು ನೋಡದೆ ಇರಲಾರದಾದನು ಕೊಠಡಿಯೊಳಗೆ ಹುಡುಗಿಯನ್ನು ಕಂಡು ಅವಳಿಗೆ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕು ಎಂದುಕೊಂಡನು ಬಾಗಿಲನ್ನು ನೂಕಿ ಒಳಗೆ ಹೋದನು ಆಶ್ಚರ್ಯ ಆಶ್ಚರ್ಯ ಅಲ್ಲಿ ಹುಡುಗಿ ಇರಲಿಲ್ಲ ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಕೊಕ್ಕರೆಯೊಂದು ಪೀತಾಂಬರವನ್ನು ನೇಯುತ್ತಿತ್ತು ಅದು ತಾನು ಕಾಪಾಡಿದ ಹಕ್ಕಿ ಎಂಬುದರಲ್ಲಿ ಹರಿಗೆ ಸಂಶಯವಿರಲಿಲ್ಲ ಮರು ವರ್ಷವೂ ಇದೇ ರೀತಿಯಾಗಿ ಮಳೆ ಇಲ್ಲ ಬೆಳೆ ಇಲ್ಲ ಕ್ಷಾಮ ಅನಾವೃಷ್ಟಿ ಆಯಿತು ಅವರಿಗೆ ತಿನ್ನೋದಕ್ಕೆ ಏನೂ ಇಲ್ಲದಂತಹ ಪರಿಸ್ಥಿತಿ ಎದುರಾಯಿತು ಅದೇ ಸಂದರ್ಭದಲ್ಲಿ ಹುಡುಗಿ ಏನು ಮಾಡಿದ್ಲು ಮತ್ತೆ ನನ್ನನ್ನು ಮೂರು ದಿನ ಒಂದು ಕೋಣೆಯಲ್ಲಿ ಬಿಡಿ ಅಂತ ಹೇಳಿದ್ಲು ಈಗಲೂ ಕೂಡ ಆಕೆ ಒಂದು ಕೋಣೆಗೆ ಹೋದ್ಲು ಎರಡು ದಿನ ಆಯಿತು ಹರಿಗೆ ಆ ಒಂದು ಹುಡುಗಿಯನ್ನು ನೋಡಿದಿರ ಇರಕ್ಕಾಗಲಿಲ್ಲ ಹೇಗಾದರೂ ಮಾಡಿ ಇವತ್ತು ಆ ಹುಡುಗಿಗೆ ತನ್ನ ಪ್ರೀತಿಯ ವಿಚಾರವನ್ನು ತಿಳಿಸ್ಬೇಕು ಅಂಥೇಳ್ಬಿಟ್ಟು ಕೊಠಡಿಯ ಬಾಗಿಲನ್ನು ತೆರೆದೇ ಬಿಟ್ಟ ತೆರೆದು ಬಿಟ್ಟಂತಹ ಸಂದರ್ಭದಲ್ಲಿ ಅವನಿಗೆ ಆಶ್ಚರ್ಯ ಕಾದಿತ್ತು ಏನಿತ್ತು ಅಲ್ಲಿ ಹುಡುಗಿ ಇರಲಿಲ್ಲ ಹುಡುಗಿಯ ಬದಲಿಗೆ ಕೊಕ್ಕರೆ ನೇಯುತ್ತಾ ಇತ್ತು ಪೀತಾಂಬರವನ್ನು ಅವನಿಗೆ ಆಶ್ಚರ್ಯವಾಯಿತು ಹುಡುಗಿಯಲ್ವ ಇರಬೇಕಾದದ್ದು ಇದು ಕೊಕ್ಕರೆ ಇದೆ ಆದರೆ ಈ ಕೊಕ್ಕರೆ ಯಾವುದು ತಕ್ಷಣ ತನಗೆ ಹೊಳೆಯಿತು ತಾನು ಕಾಪಾಡಿದಂತಹ ಕೊಕ್ಕರೆಯೇ ಇದು ಎಂದು ಅವನಿಗೆ ಥಟ್ಟನೆ ಹೊಳೆಯಿತು ಕೊಕ್ಕರೆ ಎಂದಿತು ನಾನು ಬೇಡ ಎಂದು ಹೇಳಿದರೂ ನೀನ್ ಯಾಕೆ ಒಳಗೆ ಬಂದೆ ಈಗ ಎಲ್ಲ ಹಾಳಾಯಿತಲ್ಲ ಹರಿ ತಲೆ ತಗ್ಗಿಸಿ ನಿಂತನು ನಿಜ ಹುಡುಗಿಯಾಗಿದ್ದ ನಾನು ನೀನು ಕಾಪಾಡಿದ ಕೊಕ್ಕರೆಯೇ ನಿನಗೆ ಉಪಕಾರ ಮಾಡಬೇಕೆಂದು ನಾನು ಹುಡುಗಿಯಾಗಿದ್ದೆ ನೀನೀಗ ಒಳ ಬರದಿದ್ದರೆ ಪೀತಾಂಬರದೊಂದಿಗೆ ನಾನು ಹುಡುಗಿಯಾಗಿ ಹೊರಬಂದು ನಿನ್ನ ಹೆಂಡತಿಯಾಗ್ತಿದ್ದೆ ನೀನು ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ಇನ್ನು ನಾನು ಹುಡುಗಿಯಾಗುವಂತಿಲ್ಲ ಹೋಗು ಪೀತಾಂಬರ ಮಾರು ನಿಮ್ಮ ಜೀವಮಾನವಿಡೀ ಸಾಕಾಗುವಷ್ಟು ಹಣ ಸಿಗ್ತದೆ ಎನ್ನುತ್ತ ಕೊಕ್ಕರೆ ಹೋಯಿತು ತನ್ನ ಪ್ರೇಮವನ್ನ ನಿವೇದನೆ ಮಾಡಿಕೊಳ್ಳಲು ಹರಿ ಏನು ಮಾಡ್ತಾನೆ ಬಾಗಿಲನ್ನು ನೂಕಿ ಒಳಗಡೆ ನೋಡ್ತಾನೆ ಅವನ ಆಶ್ಚರ್ಯವನ್ನು ಗಮನಿಸಿದಂತಹ ಹುಡುಗಿ ನಾನು ಬೇಡ ಅಂದರೂ ನೀನು ಒಳಗಡೆ ಬಂದುಬಿಟ್ಟೆ ಇನ್ನು ಒಂದು ದಿನ ಇದ್ದಿದ್ರೆ ನಾನೇ ಈ ಪೀತಾಂಬರವನ್ನು ತಂದು ನಿನಗೆ ಕೊಡ್ತಿದ್ದೆ ನಾನು ನೀನು ಕಾಪಾಡಿದಂತಹ ಕೊಕ್ಕರಿಯೇ ಹುಡುಗಿಯಾಗಿ ಇಲ್ಲಿಗೆ ಬಂದು ನೀನು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡಲು ಬಂದಿದ್ದೆ ಆದರೆ ನೀನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಿಲ್ಲ ಹಾಗಾಗಿ ಈ ನಾನು ನೇಯ್ದಿರುವಂತಹ ಪೀತಾಂಬರವನ್ನು ನೀನು ಮಾರಿ ನಿನ್ನ ಜೀವಮಾನವಿಡೀ ನೀನು ಸಂತೋಷವಾಗಿ ಇರಬಹುದು ನೀನು ನನಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳಲಿಲ್ಲ ಹಾಗಾಗಿ ನಾನು ಇನ್ನು ಹುಡುಗಿಯಾಗಿ ಇಲ್ಲಿರಲು ಸಾಧ್ಯವಿಲ್ಲ ಎಂದು ಹೇಳ್ತಾ ಕೊಕ್ಕರೆಯಾಗಿ ಆ ಕೋಣೆಯಿಂದ ಹೊರಗಡೆಗೆ ಹಾರಿ ಹೋಯಿತು ಮಕ್ಕಳೇ ಅರ್ಥ ಆಯ್ತಾ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಹಾಗಾದರೆ ಈ ಒಂದು ಕಥೆಯಲ್ಲಿ ಬಂದಂತಹ ಪದಗಳ ಅರ್ಥವನ್ನು ನಾವು ಚಿತ್ರ ಸಹಿತ ತಿಳಿದುಕೊಳ್ಳೋಣ ನಮ್ಮಕ್ಕೆ ರಸಮೂಲಿಕೆ ಹರಿಯು ರಸಮೂಲಿಕೆಯಿಂದ ಕೊಕ್ಕರೆಯ ಗಾಯವನ್ನು ವಾಸಿ ಮಾಡಿದನು ನೋಡಿ ಹಾಗೆ ಒಂದು ವಾಕ್ಯವೂ ಕೂಡ ನಾನು ಹೇಳ್ತಿದ್ದೀನಿ ಅದನ್ನ ನೀವು ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ನೋಡಿ ರಸಮೂಲಿಕೆ ಅಂದ್ರೆ ಗಿಡಮೂಲಿಕೆ ಔಷಧಿ ಇಲ್ಲಿ ಕಾಣಿಸ್ತಿದ್ಯಲ್ವಾ ಆಗಿನ ಕಾಲದಲ್ಲೆಲ್ಲವೂ ಕೂಡ ನಾವು ಆಯುರ್ವೇದಕ್ಕೆ ಹೆಚ್ಚು ಮನ್ನಣೆಯನ್ನು ಕೊಡ್ತಿದ್ವಿ ಹಾಗಾಗಿ ಗಿಡಗಳಿಂದನೇ ನಾವು ಇದನ್ನ ಗಾಯವನ್ನು ವಾಸಿ ಮಾಡ್ತಾ ಇದ್ವಂತಹದ್ದು ಇನ್ನು ವೃದ್ಧ ವೃದ್ಧ ಅಂತಂದ್ರೆ ವಯಸ್ಸಾದ ಹಿರಿಯರ್ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಚಿತ್ರದಲ್ಲಿ ವೃದ್ಧರನ್ನು ನಾವು ಗೌರವಿಸಬೇಕು ಹಾಗೆ ನೀವು ಒಂದು ವಾಕ್ಯವನ್ನ ಬರೆದ್ಬಿಡಿ ನಿಮ್ಮ ಪುಸ್ತಕದಲ್ಲಿ ಬರೆದ್ರಿ ಅನ್ಸುತ್ತೆ ಮಕ್ಕಳ ಮುಂದಿನ ಚಿತ್ರ ನೇಯುವುದು ಸಾಮಾನ್ಯವಾಗಿ ನಾವು ಈಗ ಯಂತ್ರಗಳನ್ನು ಕಾಣ್ತಿರ್ತೀವಿ ಮೊದಲಿಗೆ ಚರಕದಿಂದ ನೇಯ್ತಾ ಇದ್ರು ಹೆಣೆಯುವುದು ತಯಾರಿಸುವುದು ಇಲ್ಲಿ ಒಂದು ಚಿತ್ರ ಕಾಣಿಸ್ತಿದೆ ನೋಡಿ ಬಟ್ಟೆಯನ್ನು ನೇಯುವುದು ನಮ್ಮ ಸಂಪ್ರದಾಯ ಮುಂದಿನ ಶಬ್ದ ಪೀತಾಂಬರ ಪೀತಾಂಬರ ಏನು ಪೀತಾಂಬರ ಅಂದ್ರೆ ರೇಷ್ಮೆಯ ಬಟ್ಟೆ ಪೀತಾಂಬರ ಪೀತಾಂಬರ ಅಂದ್ರೆ ರೇಷ್ಮೆಯ ಬಟ್ಟೆ ರೇಷ್ಮೆ ಬಟ್ಟೆಯು ಹೆಚ್ಚು ಬೆಲೆ ಬಾಳುವ ಬಟ್ಟೆಯಾಗಿದೆ ಸರಿ ಮಕ್ಕಳ ಈಗ ನೀವು ಧನ್ಯವಾದ ಹೇಳಿದ ಕೊಕ್ಕರೆ ಕತೆಯನ್ನು ಕೇಳಿಸ್ಕೊಂಡ್ರಿ ಎಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸಿನಲ್ಲಿ ಈ ಕತೆ ಇದೆ ಅನ್ನುವಂಥದ್ದನ್ನು ನಾವು ಕೆಲವು ಪ್ರಶ್ನೆಗಳ ಮುಖಾಂತರ ತಿಳಿದುಕೊಳ್ಳೋಣ ಹರಿಯು ಡ್ಯಾಶ್ ಉಳ್ಳವನಾಗಿದ್ದನು ಹರಿಯು ಡ್ಯಾಶ್ ಉಳ್ಳವನಾಗಿದ್ದನು ಉತ್ತರ ಗೊತ್ತಾಯ್ತು ಅನ್ಸುತ್ತೆ ಹೌದು ಸರಿ ಉತ್ತರ ಹೇಳ್ತಿದ್ದೀರಾ ಸದ್ಗುಣ ಉಳ್ಳವನಾಗಿದ್ದನು ಹರಿಯು ಸದ್ಗುಣ ಉಳ್ಳವನಾಗಿದ್ದನು ಮುಂದಿನ ಪ್ರಶ್ನೆ ಕೊಕ್ಕರೆಗೆ ಡ್ಯಾಶ್ ಚುಚ್ಚಿತ್ತು ಏನ್ ಚುಚ್ಚಿತ್ತು ಕೊಕ್ಕರೆಗೆ ಸರಿ ಉತ್ತರ ಬಾಣ ಕೊಕ್ಕರೆಗೆ ಬಾಣ ಚುಚ್ಚಿತ್ತು ಹಾಗೆಯೇ ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ಮುಂದಿನ ಪ್ರಶ್ನೆ ಹರಿಗೆ ಪೀತಾಂಬರ ಮಾರಿದಾಗ ಡ್ಯಾಶ್ ಸಿಕ್ಕಿದವು ಹರಿಗೆ ಪೀತಾಂಬರ ಮಾರಿದಾಗ ನೂರಾರು ವರಹಗಳು ಸಿಕ್ಕಿದ್ದವು ಸರಿ ಉತ್ತರ ನೀವಾಗಲೇ ಬರೆದಿದ್ದೀರಿ ಕೊಕ್ಕರೆಯು ಹರಿಗೆ ಸಹಾಯ ಮಾಡಲು ಡ್ಯಾಶ್ ವೇಷದಲ್ಲಿ ಬಂದಿದ್ದಳು ಕೊಕ್ಕರೆಯು ಹರಿಗೆ ಸಹಾಯ ಮಾಡಲು ಡ್ಯಾಶ್ ವೇಷದಲ್ಲಿ ಬಂದಿದ್ದಳು ಯಾವ ವೇಷದಲ್ಲಿ ಸರಿ ಉತ್ತರ ಮಕ್ಕಳೇ ಹುಡುಗಿಯ ವೇಷದಲ್ಲಿ ಮುಂದಿನ ಪ್ರಶ್ನೆ ಈ ಕತೆಯಿಂದ ತಿಳಿದು ಬರುವ ನೀತಿ ಎಂದರೆ ಡ್ಯಾಶ್ ಈ ಒಂದು ಕಥೆಯಿಂದ ನಮ್ಗೆ ಏನ್ ತಿಳಿದು ಬಂತು ಹೌದು ನೀವು ಹೇಳ್ತಿರೋದು ಸರಿ ಉತ್ತರ ಕೊಟ್ಟ ಮಾತಿಗೆ ತಪ್ಪ ಬಾರದು ಕೊಟ್ಟ ಮಾತಿಗೆ ತಪ್ಪಬಾರದು ಈ ಪ್ರಶ್ನೆಗಳನ್ನ ಬರೆದು ನಿಮ್ಮ ಶಿಕ್ಷಕರಿಗೆ ನೀವು ನೀಡುವಂತಹದ್ದು ಮಕ್ಕಳೇ ಹರಿಯು ಕೊಠಡಿಯೊಳಗೆ ಹೋದಾಗ ಉಂಟಾದ ಆಶ್ಚರ್ಯವೇನು ಮತ್ತೊಮ್ಮೆ ಹರಿಯು ಕೊಠಡಿಯೊಳಗೆ ಹೋದಾಗ ಉಂಟಾದ ಆಶ್ಚರ್ಯವೇನು ಧನ್ಯವಾದ ಹೇಳಿದ ಕೊಕ್ಕರೆ ಈ ಕತೆಯನ್ನು ನಿಮ್ಮದೇ ಶೈಲಿಯಲ್ಲಿ ಪ್ರಸ್ತುತ ಪಡಿಸಿ ಈಗಾಗಲೇ ನೀವು ಧನ್ಯವಾದ ಹೇಳಿದ ಕೊಕ್ಕರೆ ಅನ್ನುವಂತಹ ಈ ಒಂದು ಕತೆಯನ್ನು ತಿಳ್ಕೊಂಡಿದ್ದೀರಾ ಇದನ್ನು ನಿಮ್ಮದೇ ಆದಂತಹ ವಾಕ್ಯಗಳನ್ನು ಬಳಸಿ ನೀವು ನಿಮ್ಮ ಗೆಳೆಯರಿಗಾಗಲಿ ಅಥವಾ ಮನೆಯಲ್ಲಾಗಲಿ ಈ ಒಂದು ಕಥೆಯನ್ನು ನಿಮ್ಮದೇ ಆದಂಥ ಶೈಲಿಯಲ್ಲಿ ಪ್ರಸ್ತುತ ಪಡಿಸಿ ಮಕ್ಕಳೇ ನನ್ನ ಹೆಸರು ಜೈಭಾರತಿ ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಗ್ರೆ ಕಾಲುವೆ ಚಿಕ್ಕಬಳ್ಳಾಪುರ ತಾಲ್ಲೂಕು ಮತ್ತು ಜಿಲ್ಲೆ ವಂದನೆಗಳು